ಪೆನ್ಡ್ರೈವ್ ಕೇಸ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಿವರಾಜ ತಂಗಡಗಿ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಸಿಎಂ ಗೊತ್ತಿಲ್ಲ, ಏನೂ ಆಗಿಲ್ಲ. ವಜಾ ಮಾಡಬೇಕು ನೋಡಿ, ಈಗಾಗಲೇ ಪೆನ್ ಡ್ರೈವ್ ಈ ರಾಜ್ಯ ಮತ್ತು ದೇಶ ತುಂಬ ಚರ್ಚೆ ಮತ್ತು ಸದ್ದು ಮಾಡಿರುವಂಥ ಸಂಗತಿ. ಸೊ ಇವಾಗ ಕುಮಾರಸ್ವಾಮಿ ಅವರು ಬೆಳಗ್ಗೆ ಮಾಡಿದಂಥ ಆರೋಪ ಸೊ ಸಾಬೀತಾಗಬೇಕಾದ್ರೆ ಈಗಾಗಲೇ ಎಸ್ ಐ ಟಿಗೆ ನೇಮಿಸಿದ್ದಾರೆ ಸಿಎಂ ಅವರು. ಸೊ ಅವರು ಅದನ್ನು ಪೂರ್ಣ ತನಿಖೆ ಮಾಡಿ ವರದಿ ಕೊಡೋವರೆಗೆ ಯಾರು ಇದರಲ್ಲಿ ಇದ್ದಾರೆ ಅಲ್ಲಿ ಅದನ್ನು ಹೇಳಲಿಕ್ಕೆ ಆಗೋಲ್ಲ. ಸೊ ವರದಿ ಬರಲೇಬೇಕು, ಯಾಕೆ ಆರೋಪ ನಾವು ಮಾಡಲಿಕ್ಕೆ ಮಾಡ್ತೀವಿ ಅಷ್ಟೇ, ಅಂತಿಮವಾಗಿ ಅಥಾರಿಟಿ ಏಜೆನ್ಸಿ ಮಾಡಬೇಕು, ಮಾಡೋ ಕಾಯ್ಬೇಕು ಅಷ್ಟೇ. ಅದಕ್ಕೆ ಅದನ್ನ ಅವ್ರು ಮಾಡಿರ್ಬೋದು ಆರೋಪ ಹತ್ರ, ಇಲ್ಲಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದನ್ನು ಅಪ್ರೂವ್ ಮಾಡೋರು ಏಜೆನ್ಸಿ ಸರ್ಕಾರ. ಸೊ ಅಲ್ಲಿವರೆಗೆ ಕಾಯ್ಬೇಕು, ಅವರು ಕಾಯ್ಬೇಕು, ನಾವು ಕಾಯ್ಬೇಕು ಅಷ್ಟೇ. ಬಿಡುಗಡೆ ಮಾಡಿದಂತ ಏನಿದಲ್ಲ ಆ ಹೆಣ್ಮಕ್ಕಳ ಇವತ್ತು ಮಾನ ಮರ್ಯಾದೆ ಉಳಿಸಬಹುದಾಗಿತ್ತು ಸಿಎಂ ಅವರು ಇದು ಮಾಡಿದ್ರೆ. ಅಲ್ಲ, ಅದು ಯಾರು ಮಾಡ್ಯಾರ ಅನ್ನೋದು ಆದ್ಮೇಲೆ ಪ್ರೂವ್ ಆಗ್ಬೇಕಲ್ಲ. ಈಗ ಯಾರ ಮಗ ಆರೋಪ ಮಾಡಲೇ, ಆರೋಪ ಮಾಡಿದ್ರೆ ಓಕೆ ಅದು ಕರೆಕ್ಟ್, ಆದರೆ ಪ್ರೂವ್ ಆಗ್ಬೇಕಲ್ಲ ಇವರೇ ಮಾಡಿದಾರೆ ಅಂತ ಈಗ ಹೇಳಲಿಕ್ಕೆ ಆಗೋಲ್ಲ. ನಾಳೆ ಬೇರೆಯವ್ರ ಎಲ್ಲಿ ಹೋಗ್ಬೋದಲ್ಲ ತನಿಖೆ, ಯಾವುದೋ ದಿಕ್ಕಿನಲ್ಲಿ ಹೋಗ್ಬೋದು, ಮತ್ತೆ ಯಾರು ಮಾಡಿರ್ಬೋದು ಇವರೇ ಅಂತ ಹೇಳಲಿಕ್ಕೆ ಸದ್ಯಕ್ಕೆ ಆಗೋಲ್ಲ. ಆದರೆ ತನಿಖೆ ಪೂರ್ಣಗೊಂಡ ನಂತರನೇ ಅದಕ್ಕೆ ಏನಾದ್ರು ಅಂತ ಅಂತಿಮವಾಗಿ ಹೇಳ್ಬೋದು. ನಮ್ಮ ಡಿ ಸಿ ಎಮ್ ಆಗಲಿ ಬೇರೆ ಯಾರೇ ಆಗಲಿ ಅವ್ರ ಮ್ಯಾಗ ಆಗ್ಬೇಕ್ರಿ, ಅಥಾರಿಟಿನ ಫೈನಲ್ ಅಲ್ಲಿವರೆಗೆ ನಾವು ಏನು ಹೇಳೋಕ್ಕಾಗಲ್ಲ. ಆರೋಪ ಅಷ್ಟೇ, ಅಲ್ಲಿವರೆಗೆ ಕಾಯ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ರೀ. ಅಲ್ಲ, ಈಗ ಈ ಎಸ್ ಐ ಟಿಯಲ್ಲಿ ಬಂದೇ ಬರ್ತಾರಲ್ಲ, ಯಾರು ಹಂಚರು, ಎಲ್ಲಿದ ರಿಲೀಸ್ ಮಾಡ್ರು, ಅವ್ರ ಕಡೆ ಅದನ್ನು ಹೋಗ್ಲಿಕ್ಕೆ ಯಾರು ಪ್ರೇರಣೆ ಮಾಡ್ರು, ಈ ಇನ್ಸಿಡೆಂಟ್ ಆಗಲಿಕ್ಕೆ ಪ್ರೇರಣೆ ಯಾರು ಮಾಡಿದ್ರು, ಎಲ್ಲ ಬಂದೇ ಬರ್ತದೆ. ನೀವು ಹೇಳ್ದಂಗೆ ಅದು ಆಗಬಾರ್ದಿತ್ತು. ಏನಿದ್ರು ನಮ್ಮ ವೈಯಕ್ತಿಕ ದ್ವೇಷ ನಮ್ಮ ತಮ್ಮಿಲ್ಲಿದ್ರು, ಆ ಸುಮಾರು ಹೆಣ್ಮಕ್ಳು ಅದರಲ್ಲಿ ಇವ್ರ ಲೈಫ್ ಟೋಟಲಿ ವಾಪಸ್ ಬರ್ಲಿಕ್ಕೆ ಬಹಳ ಕಷ್ಟ. ಅಣ್ಣನ ಮಗನ ದಾರಿ ತಪ್ಪಿದ್ದಾನೆ, ಮತ್ತೊಬ್ಬರಿಗೆ ದಾರಿ ತಪ್ಪಂತದ್ದು ಹೇಳೋದನ್ನು ಬಿಟ್ಟು ಮನೆಯವ್ರನ್ನ ನೋಡಲಿ ಬಂದು ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಏನು ಮಾತಾಡ್ತಾರ? ಹೆಣ್ಮಕ್ಳು ಸ್ವಾಭಿಮಾನ ಹೆಣ್ಮಕ್ಳು ಅದಾರ, ನಾವು 2,000 ರೂಪಾಯಿ ತಾಕೋದ್ರಿಂದ ಸರ್ಕಾರ ಹಾಕೋದ್ರಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಬಿ ಜೆ ಪಿಯವರಿಗೆ ಜೆ ಡಿ ಎಸ್ ಅವ್ರಿಗೆ ಏನಾಗಿದೆ ಅಂದರೆ, ಯಾವ ಫ್ಯಾಮಿಲಿ ಮಿಡಲ್ ಫ್ಯಾಮಿಲಿ ನೆಮ್ಮದಿಯಿಂದ ಜೀವನ ಮಾಡಬಾರ್ದು, ಅವ್ರು ಜೀವನ ಮಾಡಿದ್ರೆ. ಪ್ರಜ್ವಲ್ ವಿಡಿಯೋ ಬಗ್ಗೆ ಪ್ರಧಾನಿ ಉತ್ತರ ಕೊಡಬೇಕು, ಬಾಯಿಯೋ ಅವ್ರ ಬೆಹನೋ ಉತ್ತರ ಕೊಡಿ ಅಂತ ಅವರದೇ ಧಾಟಿಯಲ್ಲಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಮೋದಿ ಸ್ಟೈಲ್ನಲ್ಲೇ ಮಿಮಿಕ್ರಿ ಮಾಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ಅಮಿತ್ ಶಾ ಅವರಿಗೆ ಈ ವಿಚಾರ ಗೊತ್ತಿದ್ರೆ ಟಿಕೆಟ್ ಯಾಕೆ ಕೊಡಬೇಕಾಗಿತ್ತು, ಯಾಕೆ ಕೊಟ್ರು, ಟಿಕೆಟ್ ಕೊಟ್ಟದ್ದು ಯಾಕೆ ಅಂತ ಅಮಿತ್ ಶಾ ಈಗ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂ ಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಡುವವರವರು ಕ್ರಮ ತೆಗೆದುಕೊಳ್ಳೋದು ನಾವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ ಐ ಟಿ ರಚನೆ ಮಾಡಿದೀವಿ, ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್. ಮೋದಿ ಅವರಿಗೆ ಉತ್ತರ ಕೊಡ ಅಂತ ಹೇಳ್ರಿ, ಬಗ್ಗೆ ಬಾಯಿ ಅವ್ರ ಬೇನೋ ಅಂತ ಹೇಳ್ರಿ. ಐಸಾ ಮರ ಪ್ರಜ್ವಲ್ ರೇವಣ್ಣ ನಾಯ್ಕಿಯ ಮರಕ್ಕೂ ಪೈಲೈ ಮಾರುಂಟ ಫಿರ್ಬಿ ಅಮ್ ಟಿಕೆಟ್ ದಿಯಾವಿ ಅವನಕ್ಕೂ ಹೋಮ್ ಮಿನಿಸ್ಟರ್ ಹೇಳಿದಾರೆ ಮೊದಲೇ ಗೊತ್ತಿತ್ತು ಅಂತೇಳಿ. ಅಮಿತ್ ಶಾ ಮೊದಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತು ಅಂದ್ರೆ ಟಿಕೆಟ್ ಕ್ಯೂ ಅದೀವಿ ಅವಸ್ಕು ಯಾಕೆ ಕೊಟ್ರಿ ಟಿಕೆಟು ಕೇಳಿರಲ್ಲ ಮಾಧ್ಯಮದವ್ರು. ನೀವು ಅದು ಮಾಡೋರು, ನೀವು ಕ್ರಮ ಕೈಗೊಳ್ಳೋರು, ನಾವು ತೋಯ್ಕೋತೀವಿ. ನಾವು ಈಗ ಸೈಟ್ ರಕ್ಷಣೆ ಮಾಡಿದೀವಿ, ನಾವು ಹೊರಗೆ ಬಂದು ಕೂಡಲೇ ಮಾಡಿದೀವಿ. ನಾವು ಇಮಿಡಿಯೇಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು, ಅಂದ್ರೆ ಮಾಡಿದವ್ರ ಮ್ಯಾಗ ಕ್ರಮ ಬೇಡ, ಬಿಟ್ಟವ್ರ ಗುರುತು ಕ್ರಮ ಆಗ್ಬೇಕು. ಒಳ್ಳೇದವು ನಮ್ಮ ಕಾಂಗ್ರೆಸ್ದವ್ರು ಏನೂ ಕೈವಾಡಿಲ್ಲ, ಅದು ಅವರು ಮಾಡಿದಂಥ ಕೃತ್ಯ, ಅದು ಇವತ್ತು ಫೈಲ್ ಹೊರಗೆ ಬಂದಿದ್ದೆ ಕಾಂಗ್ರೆಸ್. ಬ್ರಜ್ ಭೂಷಣ್ ಇಂದ ಹಿಡಿದು ಪ್ರಜ್ವಲ್ ತನಕ ಎಲ್ಲರೂ ಕಾಮುಕರು, ಎಲ್ಲರೂ ಯಾಕೆ ನಿನ್ನ ಪಾರ್ಟಿಯನ್ನು ಸೇರಿಸಿದ್ದಾರೆ. ಪ್ರಕಾಶ್ ರಾಜ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿತ್ರನಟ ಪ್ರಕಾಶ್ ರಾಜ್ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಬ್ರಿಜ್ ಭೂಷಣ್ ಇಂದ ಹಿಡಿದು ಪ್ರಜ್ವಲ್ ತನಕ ಎಲ್ಲರೂ ಕೂಡ ಕಾಮುಕರು, ಎಲ್ಲರೂ ಯಾಕೆ ನಿಮ್ಮ ಪಾರ್ಟಿಯನ್ನ ಸೇರ್ಕೊಳ್ತಿದ್ದಾರೆ, ಇದಕ್ಕೆ ನೀವು ಉತ್ತರಿಸಬೇಕು ಅಂತ ಹೇಳಿ ಪ್ರಕಾಶ್ ರಾಜ್ ಈಗ ಪ್ರಶ್ನೆ ಮಾಡಿದ್ದಾರೆ. ಗದಗ್ನಲ್ಲಿ ನಡೆದ ಪ್ರಕಾಶ್ ರಾಜ್ ಸಂವಾದ ಕಾರ್ಯಕ್ರಮದಲ್ಲಿ ಈಗ ವಾಗ್ದಾಳಿ ನಡೆಸಲಾಗಿದೆ. ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಣ್ಣನ ಮಗ ಅಂತ ಕುಮಾರಸ್ವಾಮಿ ಹೇಳ್ತಾರೆ ವೇದಿಕೆ ಮೇಲೆ. ಇವ ಮಗ ಇದ್ದಂಗ ಅಂತ ಹೇಳಿದ್ದು ನಾವು ಕೇಳಿಸ್ಕೊಂಡಿಲ್ಲನ? ಉತ್ತರ ಕರ್ನಾಟಕ ಶೈಲಿಯ ಭಾಷೆಯಲ್ಲಿ ಮೋದಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಕಾಶ್ ರಾಜ್. ಇವನ್ನ ಸೇರಿಸ್ಕೋಬೇಕಾಗ್ಬೋದು, ಯಾಕೆ ಸೇರಿಸ್ಕೊಂಡು ಬ್ರಿಡ್ಜ್ ಮೋಸನ್ ಅಂತ ಹೇಳಿದ್ರು. ಇವನ್ನ ಹೊಡೆದು ಎಲ್ಲ ಕಾಂಗ್ರೆಸ್ ಆಗಿರ್ತಾರೆ ಪಾರ್ಟಿ ಒಳಗೆ, ಇವ್ರು ಓಟ್ ಕೊಡಿ ಅಂತ. ನಿನ್ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಆ ಪಕ್ಷದವರು, ನನಗೂ ಅವನು ಸಂಬಂಧ ಅಲ್ಲ. ನಮ್ಮ ಅಣ್ಣನ ಮಗ ಆಗಲ್ಲ, ನಾನು ಏನ್ ವೇದಿಕೆ ನನ್ನ ಮಗ ಇದ್ದಾನೆ ಅಂತ ಹೇಳಿ ನಾವು ಬೇರೆಸ್ಕೊಳ್ಳಿಲ್ಲ.
ಯಾವುದೋ ಒಂದು ಸರ್ಕಾರ ಬಂದೈತಿ ಹೆಣ್ಮಕ್ಳಿಗೆ ಉಚಿತ ಬಸ್ ಕೊಟ್ಟಾರಪ್ಪ, ಉಚಿತ ಬಸ್ ತಗೊಂಡು ಹೆಣ್ಮಕ್ಳು ಹಾದಿ ತಪ್ಪಾರಲ್ಲ, ಹೆಣ್ಮಕ್ಳು ಹಾದಿ ತಪ್ಪಿದ್ರೆ ಹಳ್ಳಿಯೊಳಗೆ ಅರ್ಥ ಇರೋದು ಹೊಟ್ಟೆ ಮನುಷ್ಯನಿಗೆ. ಸರಿನಪ್ಪ, ಹೆಣ್ಮಕ್ಳು ಹಾದಿ ತಪ್ಪಿದ್ರು, ನಿನ್ನ ಮಣಿ ಮಗ ಹಾದಿ ತಪ್ಪಿದ್ನಲ್ಲ. ನಾನು ಹೇಳುತ್ತೆ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.